ಎಲ್ಲರಿಗೂ ತುಂಬ ಕಾಯಿಸ್ಬಿಟ್ಟೆ ಅಂದರೆ ಎಷ್ಟೊಂದು ಜನ ಇದ್ರಿ ಪ್ಲೀಸ್ ಕಳಿಸ್ತಾ ಕಳಿಸ್ತಾಯಿದ್ರಿ ನಾನು ನಿಮಗೆ ತುಂಬಾ ಬೇಜಾರು ಮಾಡಿದ್ದೀನಿ ಅದಕ್ಕೋಸ್ಕರ ಶಮಿಸಿಬಿಡಿ ಯಾಕಂದರೆ ನಮಗೆ ಆದಂಥ ಒಂದಿಷ್ಟು ಇತ್ತು ಯಾಕೆ ಹೋಮ್ ಟೂರ್ ಮಾಡಬಾರ್ದು ಅಂತ ಹಾಗಾಗಿ ಹಾಗೆ ನಾವು ಅಂದ್ಕೊಂಡಿದ್ದು ಒಂದು ಐಟಮ್ ತರಬೇಕು ಮನೆಗೆ ಅಂತ ಅದು ಸೋಫಾ ಅದು ನಾನಾ ಕಾರಣದಿಂದ ಆಗಲಿಲ್ಲ ಅದನ್ನು ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೋಮ್ ಟೂರ್ ತುಂಬ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಸರಿ ಆಯಿತು ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ದೆ ನಾನು ದೇವ್ರ ಮನೇಲಿ ಇವತ್ತು ಭಾನುವಾರ ನಾನು ಇವತ್ತು ನಾನು ನಿಮಗೆ ನಮ್ಮ ಮನೆ ಹೇಗಿದೆ ಪುಟ್ಟು ಮನೆ ಹಳ್ಳಿ ಮನೆ ಹೇಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಹಾಗೆ ನಿಮ್ಗೇನಾದರೂ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಪೂರ್ತಿವರೆಗೂ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಯಿತಾ ಏನು ಎತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಸರಿ ಓಕೆ ಬನ್ನಿ ಇವಾಗ ಫಸ್ಟಿಂದ ಅಂದರೆ ಎಂಟ್ರೆನ್ಸಿಂದ ನಮ್ಮ ಮನೆ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನಾನು ಹಾಗೆ ಇದು ಬಂದು ನಮ್ಮ ಮನೆಯ ಎಂಟ್ರೆನ್ಸ್ ಡೋರ್ ಮುಂದೆ ಕಾಣಿಸುವಂಥದ್ದು ಒಂದು ಗಣೇಶವನ್ನು ಹಾಕಿದೀವಿ ಹಾಗೆ ಮಾಮೂಲಿ ಒಂದು ತೋರಣವನ್ನು ಹಾಕಿದೀವಿ ಅದ್ರ ಪಕ್ಕನೇ ಎರಡು ವಿಂಡೋ ಬರುತ್ತೆ ಒಂದು ಸೈಡ್ ವಿಂಡೋ ಪಕ್ಕ ನಮಗೆ ಬಸ್ಲು ಮನೆ ಇದೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಿಡಿ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ ಹಸುಗಳದು ಹಾಗಾಗಿ ಅಲ್ಲಿ ಹಾಲಿಂದು ಕ್ಯಾನ್ ಎಲ್ಲ ಇಟ್ಟಿರ್ತೀವಿ ಆ್ಯಂಡ್ ಈ ಕಡೆ ಒಂದು ವಿಂಡೋ ಇದೆ ಅಲ್ಲಿ ವೆಹಿಕಲ್ಸ್ನ ನಿಲ್ಲಿಸಿ ಹಾಗೆ ಸ್ವಲ್ಪ ಟವಲ್ ಅದು ಇದು ಹಾರಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ದಾರ ಕಟ್ಟಿದ್ವಿ ಸೊ ಇಷ್ಟು ಈಚೆಗಡೆ ವರಾಂಡ ನಮ್ಗೆ ಇರೋವಂಥದ್ದು ಇವಾಗ ಒಳಗಡೆ ನಿಮ್ಮನ್ನ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆ ಹೇಗಿದೆ ಅಂತ ನೋಡಿ ಬನ್ನಿ ಇವಾಗ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ನಮಗೆ ಸಿಗೋದು ಹಾಲು ಲಿವಿಂಗ್ ಏರಿಯಾ ಕೊಡ್ತಾ ಇದ್ದಂಗೆ ನಮಗೆ ರೈಟ್ ಸೈಡ್ ಅಲ್ಲಿ ಒಂದು ಚಿಕ್ಕ ಮಿರರ್ ಅನ್ನ ಹಾಕೊಂಡಿದ್ದೀವಿ ಅದ್ರ ಕೆಳಗಡೆ ನಾವು ಕೀ ಹ್ಯಾಂಗ್ ಮಾಡೋಕೆ ಅಂತ ಹೇಳ್ಬಿಟ್ಟು ಒಂದು ಕೀ ಹೋಲ್ಡರ್ ಹೋಲ್ಡರ್ನ ಹ್ಯಾಂಗ್ ಮಾಡಿದೀನಿ ಪಕ್ಕದಲ್ಲಿ ವಿಂಡೋ ಇದೆ ಅಂಡ್ ಅದಕ್ಕೂ ಕೂಡ ಸ್ವಲ್ಪ ಸ್ಕ್ರೀನ್ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ಅದ್ರ ಕೆಳಗೇನೆ ನಾನು ಒಂದು ಟೈಲರ್ ಅನ್ನು ಇಟ್ಕೊಂಡಿದ್ದೀನಿ ಅಲ್ಲಿ ನಮಗೆ ವಿಂಡೋ ಸೈಡ್ ಸ್ವಲ್ಪ ನಮಗೆ ಸ್ಪೇಸ್ ಇದೆ ಅಲ್ವಾ ಅಲ್ಲಿ ನಾನು ಟೈಲರ್ ಮಿಷಿನ್ಗೆ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ ಮೆಟೀರಿಯಲ್ಸ್ ಏನೇನಿದೆ ಅದನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ ಥ್ರೆಡ್ ಅಲ್ಲಿ ಆಗಿರ್ಬೋದು ಅದಕ್ಕೆ ಮಿಶಿಂಗ್ ಆಯಿಲ್ ಆಗಿರ್ಬೋದು ಕ್ರೋಶತ್ತು ಸ್ವಲ್ಪ ಥ್ರೆಡ್ಗಳಾಗಿರ್ಬೋದು ಅದನ್ನೆಲ್ಲ ನಾನು ಈ ವಿಂಡೋ ಹತ್ರನೇ ಇಟ್ಕೊಂಡಿದ್ದೀನಿ ಯಾಕಂದರೆ ಬೇಗ ಸಿಗಲಿ ಅಂತ ಟೈಲರ್ ಏನಾದರೂ ನಾನು ಒಲಿಬೇಕಾದ್ರೆ ಅಂತ ಆ್ಯಂಡ್ ಅದ್ರ ಪಕ್ಕನೇ ಒಂದು ಪ್ಲೇನ್ ಗೋಡೆ ಇತ್ತು ಅದಕ್ಕೆ ನಾನು ಅಂತ ಹಾಕೊಂಡಿದ್ದೀನಿ ಅದ್ರ ಪಕ್ಕ ಒಂದು ಬೋರ್ಡ್ನ ಕೂಡ ಅಟ್ಯಾಚ್ ಮಾಡಿದ್ದೀನಿ ನನಗೆ ಮನೇನ ಈ ಥರ ಡೆಕೋರ್ ಮಾಡೋದು ಅಂದರೆ ತುಂಬಾ ಇಷ್ಟ ಯಾರೇನೇ ಅಂದ್ಕೊಂಡ್ರೂ ಪರವಾಗಿಲ್ಲ ಮನೆ ನೋಡ್ರ ಒಂಥರ ನೆಮ್ಮದಿ ಅಲ್ವಾ ಹಾಗಾಗಿ ಅದ್ರ ಕೆಳಗಡೆನೆ ನಾನು ಅಪ್ಪು ಪ್ಲೇ ಇದ್ದೀನಿ ಹಾಗೆ ಸ್ವಲ್ಪ ಟೈಲರಿಂಗ್ ಅಂತ ಹೇಳ್ಬಿಟ್ಟು ಬಟ್ಟೆಗಳನ್ನ ಅಲ್ಲಿ ಇಟ್ಟಿದ್ದೀನಿ ಅವನ ಸೈಕಲ್ ಆಗಿರ್ಬೋದು ವಾಕರ್ ಆಗಿರ್ಬೋದು ಅದೇ ಮೂಲೆಯಲ್ಲಿ ಇರುತ್ತೆ ಹಾಗೆ ಚೇರ್ ಇದೆ ಅದ್ರ ಮೇಲೇ ಒಂದು ವಿಂಡೋ ಇದೆ ಚಿಕ್ಕ ವಿಂಡೋ ಅಲ್ಲಿ ನಾನು ಅಪ್ಪುದು ಮೆಡಿಸನ್ ಬಾಕ್ಸ್ನ ಇಟ್ಟಿದ್ದೀನಿ ಅರ್ಜೆಂಟಾಗಿ ಬೇಕಾದರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕ ಒಂದು ರ್ಯಾಬಿಟ್ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಗಳು ಬಟ್ಟೆ ಕ್ಲಿಪ್ಗಳು ಬರುತ್ತಲ್ಲ ಅದನ್ನು ಇಟ್ಟಿದ್ದೀನಿ ಸೊ ಬಾಗಿಲಿಂದ ಎಂಟ್ರ್ ಆಗಿದ ತಕ್ಷಣ ನಮ್ಗೆ ಈ ಒಂದು ಪಾರ್ಟಿಷನ್ ಲುಕ್ಕಲ್ಲಿ ಕಾಣಿಸುತ್ತೆ ಇದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಆದರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತ ಚೇಂಜ್ ಮಾಡೋಲ್ಲ ಪ್ಲೇಯಿಂಗ್ ಏರಿಯಾ ಥರ ಮಾಡ್ಕೊಡೋಣ ಅಪ್ಪುಗೆ ಅಂತ ಅಷ್ಟು ಸೈಡು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ದಿವಸ ಓಕೆ ಬಿಡೋಣ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಆ ವಿಂಡೋ ಪಕ್ಕನೇ ನಾವು ಟಿ ವಿಯನ್ನು ಹ್ಯಾಂಗ್ ಮಾಡಿದ್ದೀವಿ ಅಲ್ಲಿ ನಾವು ತುಂಬ ಹಳೆಯದು ಒಂದು ಮಾಮೂಲಿ ಪೇಂಚ್ ಥರ ಬರುತ್ತಲ್ವ ಅದನ್ನು ಇಟ್ಟು ಅದ್ರ ಮೇಲೆ ಕೃಷ್ಣನ ಒಂದು ಪುಟ್ಟ ಕೃಷ್ಣನ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಕೂಡ ರೀಸೆಂಟಾಗಿ ನಾನು ಕೇಬಲ್ನ ಹಾಕಿಸ್ಕೊಂಡಿದ್ದು ಅಂತ ಹೇಳ್ಬೋದು ಅಪ್ಪು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಅವನು ನೋಡಲಿ ಅಂತ ಹೇಳ್ಬಿಟ್ಟು ಹಾಕ್ಸಿರೋದಷ್ಟೇ ಪಕ್ಕ ಒಂದು ವಾಲ್ ಹ್ಯಾಂಗಿಂಗ್ ಹಾಕಿ ಒಂದು ಲೈಟನ್ನು ಅರೇಂಜ್ ಮಾಡಿ ಇಟ್ಟಿದ್ದೀನಿ ಅದ್ರ ಪಕ್ಕನೆ ನಮಗೆ ಕಾಣಿಸುವಂತದ್ದು ದೇವರ ಮನೆ ಇದು ಬಂದು ಹಾರನ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ದೇವರ ಮನೆಗೆ ಹಾಕ್ಬಿಟ್ಟಿದ್ದೀನಿ ಹಾಗೆ ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ Thank mm -hmm. you. ಾರೆ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ವಾಲ್ ಓಮ್ ಅನ್ನೋದನ್ನ ಹಾಕಿದೀನಿ ಅದ್ರ ಕೆಳಗಡೆನೆ ದೇವ್ರ ಫೋಟೋ ಹಾಗೆ ಕೈಶಾ ದೀಪ ಅಕ್ಷತೆಗಳು ರಾಮನ ಅಕ್ಷತೆಗಳೆಲ್ಲ ಇಟ್ಟಿದ್ದೀನಿ ತುಂಬ ಪುಟ್ಟದಾದಂಥ ದೇವ್ರ ಮನೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹೀಗೆ ಕಾಣಿಸುತ್ತೆ ದೇವ್ರ ಮನೆ ಹಾಗೆ ದೇವ್ರ ಮನೆ ಪಕ್ಕನೇ ನಮ್ದು ಡ್ರೆಸ್ಸಿಂಗ್ ಟೇಬಲ್ ರೂಮ್ ಅಂತ ಹೇಳ್ಬೋದು ಅಂದರೆ ಬೀರು ಬಟ್ಟೆ ಏನೇನು ಜೋಡ್ಸ್ಕೊಂತೀವಲ್ಲ ಆ ಐಟಮ್ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿದೆ ಹೇಗಿದೆ ಅಂತ ನೋಡೋಣ ಬನ್ನಿ thank you ಸ್ಟ್ಯಾಂಡ್ ಯಾವಾಗಲೂ ಇಲ್ಲೇ ಇರುತ್ತೆ ನಂಗೆ ಬೇಕಾದಾಗೆ ಎತ್ಕೊತೀನಿ ಅದ್ರ ಪಕ್ಕ ಅದ್ರ ಅಂದರೆ ಹಿಂದೆಯೇ ನಾನು ನಮ್ಮ ಬ್ರಷ್ ಆಮೇಲೆ ಹಾಸಿಗೆಗಳು ಚಾಪೆಲ್ಲ ಇಟ್ಟಿದ್ದೀನಿ ಆ್ಯಂಡ್ ಅದ್ರ ಬಾಲ್ಗೆ ನಾನು ಒಂದು ಗೋಲ್ಡನ್ ಫ್ಲವರ್ದಿತ್ತು ಹಾಗಾಗಿ ಅದನ್ನು ಹಾಕಿದ್ದೀನಿ ಆ್ಯಂಡ್ ಮೇಲೆ ಈ ಸಜ್ಜೆ ಮೇಲೆ ಏನೂ ಇಲ್ಲ ಜಸ್ಟ್ ಕೆಲವೊಂದಿಷ್ಟು ಪಾಪು ತುಂಬ ಪುಟ್ಟು ಪುಟ್ಟು ಬಟ್ಟೆಗಳು ಆಗಿರ್ಬೋದು ಅವನ ಬೆಡ್ ಈ ಥರದ್ದೆಲ್ಲ ಪ್ಯಾಕ್ ಮಾಡಿ ಮೇಲೆ ಎತ್ತಿಟ್ಟಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಐಟಮ್ಸು ಆ್ಯಂಡ್ ಅದ್ರ ಪಕ್ಕನೇ ಒಂದು ವಿಂಡೋ ಸಿಗುತ್ತೆ ಅದ್ರ ಪಕ್ಕ ಒಂದು ಡಾಲ್ನ ಇಟ್ಟಿದ್ದೀನಿ ಸ್ವಲ್ಪ ಒಂದು ಬೌಲ್ ಥರ ಒಂದು ಪ್ಲಾಸ್ಟಿಕ್ ತಿದ್ದಿನ ಇಟ್ಟಿದ್ದೀನಿ ಅದರಲ್ಲಿ ಏನಾದರೂ ಅಂತ ಹೇಳಿ ಅದ್ರ ಡಾಲ್ ಪಕ್ಕನೇ ಒಂದು ಹ್ಯಾಂಗಿಂಗ್ನ ಹಾಕಿದ್ದೀನಿ ಹಾಗೆ ಒಂದು ಬೋರ್ಡ್ ಹ್ಯಾಂಗಿಂಗ್ ಹಾಕಿದ್ದೀನಿ ಹಾಗೆ ನಾನು ಡ್ರೆಸ್ಸಿಂಗ್ ಟೇಬಲ್ ರೂಮ್ ಮೇಕೋವರ್ ಕೂಡ ವಿಡಿಯೋ ಮಾಡಿದ್ದೀನಿ ಅದನ್ನು ಐಕೋನಲ್ಲಿ ಕೊಡ್ತೀನಿ ಇಲ್ಲ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೀವು ಬೇಕಾದರೆ ಚಕೌಟ್ ಮಾಡ್ಬೋದು ತುಂಬ ಸಿಂಪಲ್ ಆಗಿ ಮೇಕೋವರ್ನ ಮಾಡಿದ್ದೆ ಹಾಗಾಗಿ ಅದನ್ನು ಕೂಡ ನೀವು ನೋಡ್ಬೋದು ಹಾಗೆ ಅದ್ರ ಪಕ್ಕನೆ ಬಂದರೆ ನಾನು ಒಂದು ಡ್ರೆಸ್ಸಿಂಗ್ ಟೇಬಲ್ ಟೇಬಲ್ ಮೇಲೆ ನಾನು ಬ್ಯಾಗ್ಗಳನ್ನ ಇಟ್ಟಿದ್ದೀನಿ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ಲು ಈ ಥರ ಇದೆ ಒಂದು ಗ್ರೀನ್ ಪೋರ್ಟ್ ಲೈಟಿಂಗ್ನ ಹಾಕಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕನೇ ಸ್ಟೋರೇಜ್ ರ್ಯಾಕರ್ಗಳನ್ನ ಇಟ್ಕೊಂಡಿದ್ದೀನಿ ನಾನು ಅದು ಸ್ವಲ್ಪ ನಂಗೆ ಯೂಸ್ಫುಲ್ಲೇ ಆಯಿತು ಅಂತ ಹೇಳ್ಬೋದು ಎಲ್ಲ ಥರದ ಸ್ಟೋರೇಜ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ಹೇರ್ ಕಲರು ಸ್ಟ್ರೈಟ್ನರು ಮಿಷಿನ್ಸ್ ಇಟ್ಕೊಂಡಿದ್ದೀನಿ ಕೆಳಗಡೆ ಕೂಮರ್ನ ಇಟ್ಕೊಂಡಿದ್ದೀನಿ ಬ್ರೆಷಸ್ ಎಲ್ಲ ಆ್ಯಂಡ್ ಅದ್ರ ಕೆಳಗಡೆ ನನ್ನ ಪೆಡಿಕ್ಯೂರ್ ಮೆನಿಕ್ಯೂರ್ ಐಟಮ್ಸ್ ಆಗಿರ್ಬೋದು ಐಬ್ರೋ ಐಟಮ್ಸ್ ಆಗಿರ್ಬೋದು ಆ ಥರದನ್ನ ಇಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಪಕ್ಕದಲ್ಲೇ ಬಂದರೆ ನಾನು ಪ್ರೈಮರ್ ಅವ್ರದ್ದು ಟಿಶ್ಯೂ ಪೇಪರ್ನ ಯೂಸ್ ಮಾಡ್ತೀನಿ ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ ಮೇಕಪ್ ರಿಮೂವ್ ಆಗಿರ್ಬೋದು ಯಾವುದಕ್ಕಾದರೂ ಅದ್ರ ಮೇಲ್ಗಡೆ ಹೇರ್ ಸಿರಮ್ ಆಗಿರ್ಬೋದು ಪರ್ಫ್ಯೂಮ್ ಆಮೇಲೆ ಬಾಡಿ ಲೋಷನ್ ಮತ್ತು ತಲೆಗೆ ಹಾಕುವಂಥ ಹೇರ್ ಆಯಿಲ್ ಆ್ಯಂಡ್ ಪಕ್ಕ ಬರ್ಡ್ಸ್ ಆಗಿರ್ಬೋದು ಆಮೇಲೆ ಅದ್ರ ಪಕ್ಕ ನನ್ನ ಕ್ರೀಮ್ ಆ್ಯಂಡ್ ಅಂಡರ್ ಐ ಕ್ರೀಮ್ ಹಾಕಿರ್ಬೋದು ಆಲೋವೆರಾ ಜೆಲ್ ಈ ಥರನ ಅಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಆ ಒಳಗಡೆ ನೋಡೋದಾದರೆ ತುಂಬ ಕಮ್ಮಿ ಐಟಮ್ಸ್ ನಾನು ಏನು ಜಾಸ್ತಿ ಇಲ್ಲ ಮಾಮೂಲಿ ನನ್ನ ಬ್ರಷಸ್ ಪ್ಯಾಲೆಟ್ಸ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ಬ್ರಷಸ್ ಆಗಿರ್ಬೋದು ಆಮೇಲೆ ಕ್ಲೆನ್ಸಿಂಗ್ ಮಿಲ್ಕ್ ಆಗಿರ್ಬೋದು ಆಮೇಲೆ ಲಿಪ್ಲೈನರ್ ಆಗಿರ್ಬೋದು ಆಮೇಲೆ ಒಂದಿಷ್ಟು ಜ್ಯುವೆಲ್ಲರೀಸ್ ಅಂದರೆ ವಾಲೆಗಳಾಗಿರ್ಬೋದು ಇದನ್ನ ನಾನು ಅದರಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಿಂಪಲ್ಲಾಗಿಯೇ ಆ್ಯಂಡ್ ತುಂಬ ಕಮ್ಮಿ ಐಟಮ್ಸೇ ಇರೋದು ಹಾಗಾಗಿ ಈ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದ್ರ ಕೆಳಗಡೆ ನನ್ನ ಒಂದು ಇನ್ನೊಂದು ಡ್ರಾಯರ್ ಇದೆ ಅದರಲ್ಲಿ ಮಾಮೂಲಿ ಕ್ಲಿಪ್ಸ್ ಆ್ಯಂಡ್ ಮಾಮೂಲಿ ಯೂಸ್ ಮಾಡುವಂಥ ಮೇಕಪ್ ಐಟಮ್ಸ್ನ ಇಟ್ಕೊಂಡಿದ್ದೀನಿ ಅದರ ಪಕ್ಕನೇ ಒಂದು ಬೀರ್ ಬರುತ್ತೆ ಅದರಲ್ಲಿ ನಂದು ನನ್ನ ಹಸ್ಬೆಂಡು ಬಟ್ಟೆನ ಇಟ್ಕೊಂಡಿದ್ದೀವಿ ಅದ್ರ ಮೇಲೆ ನಾನು ಆಲ್ಬಮ್ನ ಇಟ್ಟಿದ್ದೀನಿ ಹಾಗೆ ನಮ್ಮ ಒಂದಿಷ್ಟು ಡಾಕ್ಯುಮೆಂಟ್ಸ್ ಪೇಪರ್ಗೆ ಕವರ್ಗಳನ್ನ ಹಾಕಿ ಇಟ್ಟಿದ್ದೀನಿ ಹಾಗೆ ಅದೊಂದು ಬಕೆಟ್ ಥರ ಇದೆ ಅಲ್ವಾ ಅದರಲ್ಲಿ ನಾನು ಟವಲು ಮತ್ತು ಅಪ್ಪು ಟವಲ್ಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅದ್ರ ಪಕ್ಕನೆ ಒಂದು ಹ್ಯಾಂಗಿಂಗ್ದು ನನ್ನ ಬ್ಯಾಗ್ಗಳ್ನೆಲ್ಲ ಹಾಕಿದ್ದೀನಿ ಒಂದು ವಾಲ್ ಹ್ಯಾಂಗಿಂಗ್ನು ಕೂಡ ಹಾಕಿದ್ದೀನಿ ಇಷ್ಟು ನನ್ನ ಡ್ರೆಸ್ಸಿಂಗ್ ಟೇಬಲ್ ರೂಮ್ ಅಂತ ಹೇಳ್ಬೋದು ಆ್ಯಂಡ್ ಈಚೆ ಬಂದರೆ ಇನ್ನು ಹಾಲಲ್ಲಿ ಸಿಗುವಂಥ ನೆಕ್ಸ್ಟ್ ಪಾರ್ಟು ಈ ಒಂದು ನಾನಿಲ್ಲಿ ರಿಂಗ್ ನನ್ನ ಲೈಟ್ ಇತ್ತು ಸ್ಟ್ರಿಪ್ ಲೈಟು ಅದು ಅಡುಗೆ ಮನೆಗೆ ಅಂತ ತರಿಸಿದೆ ಸೊ ಹಾಲ್ಗೆ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಫೋಟೋಗಳಿದ್ದಾವೆ ಹಾಗೆ ಇದನ್ನ ಏನಂತಾರೆ ಸೋಕೇಶ್ ಸೋಕೇಶಲ್ಲಿ ಒಂದಿಷ್ಟು ಐಟಮ್ಸ್ ಇದು ಯಾವುದು ನಾವು ತಂದಿದ್ದಲ್ಲ ಮೊದಲೇ ಮನೆಗೆ ಬಂದಾಗೆ ಇದ್ದಿದ್ದಂಥ ಐಟಮ್ಸ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಸ್ವಲ್ಪ ಗ್ಲಾಸಸ್ ಕಪ್ಸ್ನೆಲ್ಲ ಹೊಡೆದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಟ್ಯೂಷನ್ಗೆ ಯೂಸ್ ಮಾಡುವಂಥ ಸ್ವಲ್ಪ ಬುಕ್ಸು ಪೆನ್ಸು ಅದನ್ನು ಕೂಡ ಇಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದು ಅರ್ಧ ಅಂದರೆ ನಾವು ಎಂಟ್ರೆನ್ಸ್ ಆಗಿದ ತಕ್ಷಣ ಕಾಣಿಸುವಂಥ ಒಂದು ಲುಕ್ಕು ಫಸ್ಟು ಹಾಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ ರೂಮು ಮತ್ತು ಕಿಚನ್ನ ಆಮೇಲೆ ಹೋಗೋಣ ಅದರ ಪಕ್ಕನೇ ಒಂದು ವಾಲ್ ಇತ್ತು ಅದಕ್ಕೆ ನಾನು ಈ ಥರ ಒಂದು ಟ್ರೀ ಮತ್ತು ಬರ್ಡ್ಸ್ ಥರದ್ದು ನಾನು ಒಂದು ಸ್ಟಿಕ್ಕರ್ನ ಹಾಕಿ ಹಂಚಿದ್ದೀನಿ ಅದು ಅದನ್ನು ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಮನೆ ಹಾಗೆ ಕಿಚನ್ ಪಕ್ಕನೇ ನಾವು ಏನು ಲೆಫ್ಟ್ ಸೈಡ್ ಇತ್ತಲ್ಲ ಆ ಸೈಡ್ಗೆ ನಾವು ಒಂದು ಫ್ರಿಜ್ಜನ್ನು ಇಟ್ಕೊಂಡಿದ್ದೀನಿ ಫ್ರಿಜ್ ಮೇಲೆ ನಾನು ಫ್ರೂಟ್ಸ್ಗಳನ್ನ ಹಾಕಿ ಇಟ್ಟಿದ್ದೀನಿ ಅದರ ಮೇಲೆ ಕಿಚನ್ ಈಸ್ ಮೈ ಆರ್ಟ್ ಹೋಮ್ ಆಫ್ ದ ಹಾರ್ಟ್ ಅಂತ ಒಂದು ವಾಲ್ದು ಹ್ಯಾಂಗಿಂಗ್ನು ಕೂಡ ಹಾಕಿದ್ದೀನಿ ಸೊ ಫ್ರಿಜ್ಜಲ್ಲಿ ಏನು ತುಂಬ ಐಟಮ್ಸ್ ಇಲ್ಲ ಆದರೂ ತೋರಿಸ್ತೀನಿ ಆಮೇಲೆ ತೋರಿಸಿಲ್ಲ ಅಂತ ಹೇಳ್ತಿರಲ್ಲ ಹಾಗಾಗಿ ಇವಾಗ ಫ್ರಿಜ್ ಓಪನ್ ಮಾಡಿದ ತಕ್ಷಣನೇ ನಾನು ಈ ಥರ ಪುಟ್ಟದಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ಟೋರೇಜ್ ರ್ಯಾಕರ್ನ ತರಿಸಿದ್ದೆ ಅಂದರೆ ತರಕಾರಿಗಳ್ನೆಲ್ಲ ಹಾಕೋದಕ್ಕೆ ಅದರಲ್ಲೇ ಹಾಕಿ ಇಟ್ಟಿದ್ದೀನಿ ತುಂಬ ದಿವಸ ಬಾಳಿಕೆ ಇದೆ ನನಗೆ ಆ್ಯಂಡ್ ಸ್ವಲ್ಪ ತರಕಾರಿಗಳು ಖಾಲಿ ಆಯಿತು ಹಾಗಾಗಿ ಟಿ ಇದೆ ನಾನು ಬಾಕ್ಸ್ಗೆಲ್ಲ ಹಾಕೊಂಡು ಕಾಳು ಎಲ್ಲ ಮಿಕ್ಕಿದರೆ ಅದನ್ನು ಕೊನೆಯಲ್ಲಿ ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ಸೈಡ್ ಬಂದು ನನ್ನ ನೀಲ್ ಪಾಲಿಷ್ ಮತ್ತು ಸ್ವಲ್ಪ ಬೆಲ್ಲದ ಪಾಕಾಯಿತು ಅದನ್ನು ಆಮೇಲೆ ಸೋಡಾ ಪೆಪ್ಪರ್ ಆಮೇಲೆ ಇನ್ನಷ್ಟು ಕೆಲವೊಂದಿಷ್ಟು ಮಸಾಲೆ ಐಟಮ್ಸ್ ಆಗಿರ್ಬೋದು ಓಟ್ಸ್ ಆಗಿರ್ಬೋದು ಈ ಥರದ್ದನ್ನೆಲ್ಲ ಒಂದು ರ್ಯಾಕರ್ ರ್ಯಾಕರಲ್ಲಿ ಇಟ್ಟಿದ್ದೀನಿ ಇನ್ನೊಂದು ರ್ಯಾಕರಲ್ಲಿ ಮೈದಾ ಕಾರ್ನ್ ಫ್ಲೋರ್ ಮತ್ತು ಬಾದಾಮ್ ಪೌಡರ್ ಈ ಥರದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ ನನಗೆ ಸಿಗುತ್ತೆ ಬೇಗ ಅಂತ ಹೇಳ್ಬಿಟ್ಟು ಸೊ ಇಷ್ಟು ನಮ್ಮ ಫ್ರಿಜ್ಜು ಸಿಂಪಲ್ ಆಗಿದೆ ಜಾಸ್ತಿ ಏನು ಐಟಮ್ಸು ಕೂಡ ಇಟ್ಟಿಲ್ಲ ಅದ್ರ ಪಕ್ಕನೇ ಈ ಥರ ಒಂದು ವಾಲ್ ಡೆಕೋರ್ ಐಟಮ್ನು ಕೂಡ ಹಾಕಿದ್ದೀನಿ ಅದ್ರ ಪಕ್ಕ ಒಂದು ರೂಮ್ ಇದೆ ಅದು ಬಂದು ಕಣಜದ ರೂಮ್ ಅಂತ ನಿಮಗೆ ಗೊತ್ತಿರುತ್ತೆ ಹಳ್ಳಿ ಕಡೆ ಕಣಜದ ರೂಮ್ ಮಾಡಿರ್ತಾರೆ ರಾಗಿ ಏನಾದರೂ ಬೆಳೆದಾಗ ಅದನ್ನು ಸ್ಟೋರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ರೂಮ್ ಇರುತ್ತೆ ಆ ರೂಮ್ ಇದು ಆ ರೂಮ್ ಪಕ್ಕನೆ ಇನ್ನೊಂದು ಕಿಟಕಿ ಕೂಡ ಬರುತ್ತೆ ಅದ್ರಕ್ಕೆ ಅದ್ರ ಮುಂದೆನೆ ನಾವು ಒಂದು ದಿವಾನ್ ಕಾಟ್ನ ಹಾಕ್ಕೊಂಡಿದ್ದೀವಿ ಪಿಲ್ಲೋಸ್ ಏನಿಟ್ಟಿಲ್ಲ ಒಂದೇ ಒಂದು ಪಿಲ್ಲರ್ ರೂಮಲ್ಲಿ ಎತ್ಕೊಂಬಂದು ಹಾಕಿದೆ ಪಾಪ ಕುತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲೇ ಬಿಟ್ಟಿದ್ದೀವಿ ಸೊ ಈ ರೀತಿಯಾಗಿ ಕಾಣಿಸುತ್ತೆ ಎಂಟ್ರೆನ್ಸಿನ ಲೆಫ್ಟ್ ಸೈಡ್ಗೆ ಇದು ಕಾಣಿಸೋ ಒಂದು ಲುಕ್ಕು ಸೊ ಇವಾಗ ಇಂಟೀರಿಯರ್ ಹಾಲ್ ಈ ಥರ ಇದೆ ಇನ್ನು ಯಾವುದೇ ರೀತಿಯಾದಂಥ ಫರ್ನಿಚರ್ ಆಗಲಿ ಇನ್ನೇನೂ ಇಲ್ಲ ಜಸ್ಟ್ ಇದು ಸಿಂಪಲ್ ಹಾಲ್ ಆಗಿದೆ ಇದು ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಬಂದು ನಮ್ಮ ರೂಮ್ ಬೆಡ್ರೂಮ್ಗೆ ಹೋಗೋಣ ಹೇಗಿದೆ ಅಂತ ಇದನ್ನು ಕೂಡ ನಾನು ಮೇಕೋವರ್ನ ಮಾಡಿದ್ದೀನಿ ಒಂದ್ಸತಿ ಚಕೌಟ್ ಮಾಡಿ ಒಂದು ಫ್ಯಾನ್ ಇಟ್ಟಿದೀವಿ ಸ್ಟ್ಯಾಂಡ್ ಫ್ಯಾನ್ ಹಾಗೆ ಹಂಗೆ ಬರ್ತಾ ಒಂದು ನ ಇಟ್ಟಿದೀನಿ ವಾಲ್ ಏನಂತಾರೆ ಮಿರರ್ ತರ ಕಾಣಿಸುತ್ತಲ್ವಾ ಅದನ್ನ ಅಂಟಿಸಿದೀನಿ ಅಂಡ್ ಕಿಟಕಿ ಕೂಡ ಇದೆ ಚಿಕ್ಕದು ಅಲ್ಲಿ ಏನು ನಾವೇನು ಇಟ್ಟಿಲ್ಲ ಜಸ್ಟ್ ಒಂದು ಬಾಕ್ಸ್ ಇಟ್ಟಿದೀನಿ ಸ್ವಲ್ಪ ಮೂ ಬಿಕ್ಸ್ ಈ ತರದ್ನೆಲ್ಲ ಅದ್ರೊಳಗೆ ಹಾಕಿ ಇಟ್ಟಿದೀನಿ ಅಷ್ಟೇ ಬೇಕಾಗ್ಬೋದು ಅಂತ ಅದ್ರ ಪಕ್ಕ ವಾಲ್ ಅಲ್ಲಿ ಪ್ಲೇನ್ ಬಿಟ್ಟಿದ್ದೀನಿ ಅಂಡ್ ಈ ವಾಲ್ ಅಲ್ಲಿ ನಾನು ಬುದ್ಧದ ಒಂದು ಹ್ಯಾಂಗಿಂಗ್ ಬೋರ್ಡ್ನ ಹಾಕಿದ್ದೀನಿ ಆ್ಯಂಡ್ ಈ ಕಡೆ ಸೈಡ್ ಬಂದು ಸ್ವಿಚ್ ಬೋರ್ಡ್ ಪಕ್ಕ ಒಂದು ಹ್ಯಾಂಗಿಂಗ್ನ ಹಾಕಿ ಅಲ್ಲಿ ಒಂದು ಲೈಟ್ ಒಂದು ಇಟ್ಟು ಪಾಟ್ ಪಾಟಿಕ್ಕಿದ್ದೀನಿ ಅಷ್ಟೇ ಆ್ಯಂಡ್ ಕೆಳಗೆ ಬಂದರೆ ನನ್ನ ಅಪ್ಪದು ಒಂದು ಬೆಡ್ ಇದೆ ಚಿಕ್ಕದು ಅದು ತುಂಬ ಹಳೆಯದು ಅದನ್ನು ನಾವು ಬೇರೆ ಚೇಂಜ್ ಮಾಡಬೇಕು ಅಂತ ಆಗ್ತಾ ಆಗ್ತಾಯಿಲ್ಲ ಆ್ಯಂಡ್ ನಾವು ಅಂತ ಹಾಸಿಗೆ ಇಷ್ಟೇ ನಾವು ಕೆಳಗೆ ಹಾಕ್ಕೊಂಡಿದ್ದೀವಿ ಏನು ಮಂಚಾಗಿನ ಏನು ತಂದಿಲ್ಲ ಹಾಗೆ ಒಂದು ಸ್ಟ್ಯಾಂಡ್ ಫ್ಯಾನ್ ಕೂಡ ಇಟ್ಟಿದೀವಿ ಇದನ್ನು ಕೂಡ ನಾನು ಸಿಂಪಲ್ಲಾಗಿ ಮೇಕೋವರ್ ಮಾಡಿದ್ದ ವಿಡಿಯೋ ಕೂಡ ನಾನು ಮಾಡಿದ್ದೆ ಒಂದು ಸತಿ ಬೇಕಾದ್ರೆ ನೀವು ಔಟ್ ಮಾಡ್ಬೋದು ನಾನು ಐ ಅಲ್ಲಿ ಮತ್ತು ಸ್ಕ್ರೀನ್ ಎಂಡಲ್ಲಿ ಕೂಡ ಕೊಡ್ತೀನಿ ಸೊ ಇಷ್ಟೇ ಸಿಂಪಲ್ ಆಗಿರುವಂಥ ನಮ್ಮ ಒಂದು ರೂಮ್ ಹಾಗೆ ಅಲ್ಲಿಂದ ಅದ್ರ ಪಕ್ಕನೇ ಒಂದು ವಾಲ್ ಬರುತ್ತೆ ಅದು ನಮ್ಮ ಕಿಚನ್ ಆಗಿರುತ್ತೆ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಆ್ಯಂಡ್ ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಕಾಣಿಸುತ್ತೆ ಕಿಚನು ಫಸ್ಟು ಲೈಟ್ ಆಗ್ಬಿಡ್ತೀನಿ ಇರಲಿಲ್ಲ ಅಂದರೆ ನೀಟಾಗಿ ಕಾಣಿಸೋದಿಲ್ಲ ಹಾಗಾಗಿ ನಾನು ರೀಸೆಂಟಾಗಿ ಕಿಚನ್ ಮೇಕೋವರ್ ಕೂಡ ಮಾಡಿದ್ದೆ ಒಂದ್ಸತಿ ಚೆಕ್ಔಟ್ ಮಾಡಿ ಆ್ಯಂಗರ್ ಹಾಕಿ ಮನಿ ಪ್ಲಾಂಟ್ ಕೂಡ ಹಾಕಿ ಒಂದು ಪಾಟ್ನ ಇಟ್ಟಿದ್ದೀನಿ ಆರ್ಟಿಫಿಷಿಯಲ್ ಫ್ಲವರ್ದು ಮನಿ ಪ್ಲಾಂಟ್ ತುಂಬ ಚೆನ್ನಾಗಿ ಬೆಳೀತಾ ಇದೆ ನೀವು ನೋಡ್ಬೋದು ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಅದು ಬೆಳೀತಾ ಇರೋದಕ್ಕೂ ಕೂಡ ಸ್ವಲ್ಪ ಲಾಂಗಾಗೇ ಹಾಕಿದೆ ನಾನು ಇವಾಗೂ ಕೂಡ ಅದು ಬೆಳೀತಾ ಇದೆ ಆ್ಯಂಡ್ ಸ್ಟ್ರಿಪ್ ಲೈಟ್ನ ಹಾಕಿದ್ದೀನಿ ಅದ್ರ ಪಕ್ಕ ಒಂದು ಒಳಗೆ ಒಂದು ಕಿಚನ್ ಇದೆ ಆ್ಯಂಡ್ ಈ ಕಡೆ ಫುಲ್ಲು ಒಂದು ನಮಗೇನು ಮಾಮೂಲಿ ಕಿಚನ್ ಇದೆ ಅಲ್ವಾ ಅಲ್ಲಿಗೆ ನಾನು ಇವಾಗ ತೋರಿಸ್ತೀನಿ ಆ್ಯಂಡ್ ಈ ನಾಲ್ಕು ಒಲೆ ಬಂದು ನೀವೆಲ್ಲಿ ತೊಗೊಂಡ್ರಿ ಹೇಳಿ ಅಂತೆಲ್ಲ ಡೀಟೇಲ್ಸ್ ಕೇಳ್ತಾಯಿದ್ರಿ ಇದು ನಾವು ತೊಗೊಂಡು ಆಲ್ರೆಡಿ ಒಂದು ಒಂಬತ್ತು ತಿಂಗಳು ಮೇಲೆ ಆಯಿತು ಅನಿಸುತ್ತೆ ಗೋಲ್ಡ್ ಚೆಫ್ ಅಂತ ನಾವು ತೊಗೊಂಡಿದ್ದು ಒಂದು ಐದು ಸಾವಿರ ರೂಪಾಯಿ ಆಗಿತ್ತು ಈ ಒಂದು ನಾಲ್ಕು ಒಲೆಗೆ ಅಂದರೆ ಅಮ್ಮನ ಮನೆಯಿಂದ ಬಂದಮೇಲೆ ನಾವು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಲ್ಲ ಆವಾಗ ತಂದಿದ್ದಂಥದ್ದು ಅದು ಚೆನ್ನಾಗಿದೆ ಇದುವರೆಗೂ ಏನೂ ಆಗಿಲ್ಲ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಗೋಲ್ಡ್ ಚೆಫ್ ಅಂತ ನೀವು ಕೇಳ್ಬೋದು ಹಾಗೆ ಆ್ಯಂಡ್ ಈ ವಾಲಲ್ಲಿ ನಾನು ನಿಮ್ಗೆ ಗೊತ್ತಿರೋ ಹಾಗೆ ಒಂದಿಷ್ಟು ಡೆಕೋರೈಟಮ್ನ ಇಟ್ಟಿದ್ದೀನಿ ಆ್ಯಂಡ್ ಹ್ಯಾಂಗಿಂಗ್ದು ಕೂಡ ಹಾಕಿದ್ದೀನಿ ಹಾಗೆ ಅದ್ರ ಮೇಲೆ ಒಂದು ಸ್ಮೈಲಿ ಮಗ್ಗಾಗಿರ್ಬೋದು ಒಂದು ಪಾಟ್ ಹಾಗೆ ಒಂದು ಗ್ಲಾಸ್ ಅದ್ರ ಪಕ್ಕ ಒಂದು ಪಾಟ್ ಹಾಗೆ ನನಗೆ ಟವಲ್ ಬೇಕಾಗುತ್ತಲ್ಲ ಸಡನ್ನಾಗಿ ಅದಕ್ಕೋಸ್ಕರ ಅದು ಕೂಡ ಹ್ಯಾಂಗ್ ಮಾಡಿದ್ದೀನಿ ಆ್ಯಂಡ್ ಈ ಕಡೆ ಒಂದು ಇದರಲ್ಲಿ ಮಾಮೂಲಿ ನಾನು ಚಿಯರ್ ಸೀಸ್ ಫ್ಲ್ಯಾಕ್ಸ್ ಸೀಡ್ಸ್ ಅದನ್ನೆಲ್ಲ ಒಂದು ಇದರಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಅದ್ರ ಕೆಳಗಡೆ ಬಂದರೆ ಒಂದು ಸ್ಟೋರೇಜ್ ರ್ಯಾಕರ್ ಥರ ಚಿಕ್ಕದಿದೆ ಅದರಲ್ಲಿ ನಾನು ಮಾಮೂಲಿ ಜಾರಲ್ಲಿ ನಾನು ಉಪ್ಪು ಸಕ್ಕರೆ ಕಾಫಿ ಪುಡಿ ಮತ್ತು ಪುಡಿ ಉಪ್ಪು ಆಗಿರ್ಬೋದು ಅಷ್ಟ ಈ ಥರದ್ನೆಲ್ಲ ನಾನು ಅದರಲ್ಲಿ ಸ್ಟೋರ್ ಮಾಡಿದ್ದೀನಿ ಅದ್ರ ಪಕ್ಕನೇ ಆಯಿಲ್ ಬಾಟಲ್ಸು ಆಮೇಲೆ ಚಾಕು ಈ ಥರದ್ನೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಒಂದು ಇದರಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಥರ ಕಾಣಿಸುತ್ತೆ ಈ ಕಡೆ ಒಂದು ಅದ್ರ ಪಕ್ಕನೇ ಒಂದು ವಿಂಡೋ ಇದೆ ನಾನು ಯಾವಾಗಾದರೂ ಅಪರೂಪಕ್ಕೆ ಮಾತ್ರ ತೆಗೆಯುವಂಥದ್ದು ಅಂಥದ್ದು ತೆಗೆಯೋದಿಲ್ಲ ಹಾಗಾಗಿ ಅದ್ರ ಪಕ್ಕ ನಾನು ಒಂದು ಗ್ರೀನ್ ಮ್ಯಾಟ್ ಹಾಕಿ ನನ್ನ ಈ ಥರ ವಾಲ್ದು ಹ್ಯಾಂಗ್ ಮಾಡ್ತಾರಲ್ವ ಗ್ಲಾಸ್ಗಳನ್ನ ಅದನ್ನು ತಂದು ಹಾಕ್ಸಿದ್ದೀನಿ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದು ಕೂಡ ಅದ್ರ ಕೆಳಗಡೆ ನಾನು ಡ್ರೈ ಫ್ರೂಟ್ಸ್ ಒಂದು ಗ್ರೀನ್ ಮ್ಯಾಟ್ ಹಾಕಿ ಡ್ರೈ ಫ್ರೂಟ್ಸ್ ಬಾಕ್ಸಸ್ ಎಲ್ಲ ಇಟ್ಟಿದ್ದೀನಿ ಯಾಕಂದರೆ ಗ್ಲಾಸ್ ಇರೋದನ್ನ ಎಲ್ಲಾದರೂ ಇಟ್ಟರೆ ಟಪ್ಪಂದು ಒಡೆದೋಗಿಬಿಡುತ್ತೆ ಅನ್ನೋ ಭಯ ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ ಹಾಗೆ ನಾಟಿ ಕೋಳಿ ಮಟ್ಟೆ ಮರಿ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಅದ್ರ ಪಕ್ಕನೇ ಇಟ್ಟಿದೆ ಆ್ಯಂಡ್ ಈ ಬಾಕ್ಸಲ್ಲಿ ಅಪ್ಪುಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ತಿಂಡಿಗಳನ್ನ ಇಟ್ಟಿದ್ದೀನಿ ಅಪ್ಪುಗೂ ಅಂತಲ್ಲ ನಮಗೂ ಕೂಡ ಹಾಗಾಗಿ ಅದ್ರ ಪಕ್ಕ ಈ ಒಂದು ರ್ಯಾಕರ್ನ ಇದ್ರೆ ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನಿಮಗೆ ತುಂಬ ಕಮ್ಮಿ ಕೂಡ ಸಿಗುತ್ತೆ ನೀವು ಬೇಕಾದ್ರೆ ಇದೇ ಥರ ನೋಡಿ ನೀವು ಈಚೆಗಡೆ ಕೂಡ ಮಾಡಿಸ್ಕೊಬೋದು ಅದ್ರ ಮೇಲೆ ಒಂದಿಷ್ಟು ಕಾಳ್ಗಳ ಐಟಮ್ಸ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅದ್ರ ಕೆಳಗಡೆ ನಾನು ಈ ಒಂದು ಸ್ಟೋರೇಜ್ ರ್ಯಾಕರ್ನ ಓಸತ್ತಿ ನಾನು ಕಿಚನ್ ಟೂರಲ್ಲಿ ತೋರಿಸ್ದಾಗ ಅದರಲ್ಲಿ ಏನಿದೆ ಅಂತ ತೋರಿಸ್ಲೇ ಇಲ್ಲ ಅಂತ ಕೇಳಿದ್ರಿ ಹಾಗಾಗಿ ಇವತ್ತು ಅದರಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ನೇ ಸ್ಟೆಪ್ಪಲ್ಲಿ ನಾನು ಅಂದರೆ ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸ್ನ ಇಟ್ಕೊಂಡಿದ್ದೀನಿ ಸಾಸಿವೆ ಆಗಿರ್ಬೋದು ಜೀರಿಗೆ ಕಡಲೆಕಾಳು ಮೆಂತ್ಯ ಆಮೇಲೆ ಟೀ ಪೌಡರು ಈ ಥರದನ್ನ ಕೆಲವೊಂದಿಷ್ಟು ಒಗ್ಗರಣೆಗೆ ಮತ್ತು ಮಾಮೂಲಿ ಟೀ ಪೌಡರ್ಗೆ ಮತ್ತು ಹೆಸ್ರು ಬೇಳೆ ಈ ಥರದ್ನೆಲ್ಲ ಒಂದಿಷ್ಟು ಐಟಮ್ನ ಇಟ್ಕೊಂಡಿದ್ದೀನಿ ಕೆಳಗಡೆ ಫುಲ್ಲು ಪಲಾವ್ ಐಟಮ್ಸ್ನ ಇಟ್ಕೊಂಡಿದ್ದೀನಿ ನಾನು ಪಲಾವ್ ಎಲೆ ಆಗಿರ್ಬೋದು ಚಕ್ಕೆ ಲವಂಗ ಆಮೇಲೆ ಕಸ್ತೂರಿ ಮೇಥಿ ಥರ ಆಗಿರ್ಬೋದು ಈ ಥರದ್ನೆಲ್ಲ ನಾನು ಆ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಕೆಳಗಿನ ಎರಡನೇ ರೋ ಅಲ್ಲಿ ಫುಲ್ಲು ಮಸಾಲ ಪಲಾವ್ ಮಸಾಲೆ ಐಟಮ್ಸ್ ಆಗಿರ್ಬೋದು ಈ ಥರದನ್ನ ನಾನು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಆ ಕೆಳಗಡೆ ಒಂದು ರೋಲಿ ನಾನು ಏನು ಮಾಡಿದ್ದೀನಿ ಅಂದರೆ ಬಟ್ಲುಗಳು ಸ್ವಲ್ಪ ತಟ್ಟೆ ಆಮೇಲೆ ಗ್ಲಾಸ್ ಬೌಲು ಈ ಥರದೇ ನಾನು ಅದರಲ್ಲಿ ಇಟ್ಟಿದ್ದೀನಿ ಸಡನ್ನಾಗಿ ಅಪ್ಪು ಏನಾದರೂ ಕೇಳಿದ್ರೆ ಒಂದು ಬೌಲು ಒಂದು ತಟ್ಟೆ ಏನಾದರೂ ಎತ್ಕೊಂಡು ಕೊಡ್ಬೋದು ಅಂತ ಆ್ಯಂಡ್ ಇನ್ನೂ ಕೆಳಗಡೆ ಒಂದು ಬೌಲಲ್ಲಿ ಒಂದು ಬಾಕ್ಸ್ ಇಟ್ಟಿದ್ದೀನಿ ಏನಕ್ಕಾದರೂ ಬೇಕಾಗುತ್ತೆ ಅಂತ ಇನ್ನು ಒಗ್ಗರಣೆದು ಈ ಥರ ಒಂದು ಸಣ್ಣ ಪುಟ್ಟ ಐಟಮ್ಸ್ನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಟಿಶ್ಯೂ ಪೇಪರು ಮತ್ತು ಫ್ರಿಜ್ ಕವರ್ನ ಇಟ್ಕೊಂಡಿದ್ದೀನಿ ಲಾಸ್ಟ್ ಲಾಸ್ಟಲ್ಲಿ ಕೈ ಒರೆಸೋ ಬಟ್ಟೆಗಳನ್ನ ಅಂದರೆ ಸಜ್ಜ ಕಲೆ ಎಲ್ಲ ಒರೆಸೋ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಇದರಲ್ಲಿ ನಾನು ಸ್ಟೋರ್ ಮಾಡಿರೋ ಅಂಥ ಐಟಮ್ಸು ತುಂಬ ಏನು ಐಟಮ್ಸೇ ಸ್ಟೋರ್ ಮಾಡಿಲ್ಲ ಹಾಗಾಗಿ ಅದರ ಪಕ್ಕ ನೀರಿನ ಕ್ಯಾನ್ಗಳನ್ನ ಇಟ್ಟಿದ್ದೀನಿ ಖಾಲಿಯಾಗಿತ್ತು ತಂದಿದ್ದಾರೆ ಆ್ಯಂಡ್ ಈ ಕಡೆ ಬಂದು ಒಂದರಲ್ಲಿ ಅಕ್ಕಿ ಇದೆ ಒಂದರಲ್ಲಿ ರಾಗಿ ಹಸಿಟ್ಟಿದೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ ಆಮೇಲೆ ಆಮೇಲೆ ಏನಂತಾರೆ ಗೋಧಿ ಇದೆ ಪಾಪು ಸರಿ ಇದೆ ಆಮೇಲೆ ಹಣ್ಣಿನ ಬಾಕ್ಸ್ ಇದೆ ಇಷ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿಟ್ಕೊಂಡಿದ್ದೀನಿ ಸಡನ್ನಾಗಿ ನನಗೆ ಬೇಕು ಯಾವಾಗಲೂ ಒಳಗಡೆ ಕಿಚನ್ಗೂ ಹೋಗಿ ಆಗಲ್ಲ ಅಲ್ವಾ ಹಾಗಾಗಿ ಇಷ್ಟು ನನಗೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ನಾನು ಫಸ್ಟ್ ಕಿಚನ್ನಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇದೊಂದು ಕಿಚನ್ ರೂಲ್ಸ್ ಅಂತದ್ದು ಕೂಡ ಒಂದು ಹಾಕ್ಕೊಂಡಿದ್ದೀನಿ ಅದ್ರ ಪಕ್ಕನೇ ಒಂದು ತಟ್ಟೆ ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೀನಿ ಇದರಲ್ಲಿ ಮಾಮೂಲಿ ತಟ್ಟೆಗಳಾಗಿರ್ಬೋದು ಸ್ಟೀಲ್ ಬೌಲ್ಸ್ ಆಗಿರ್ಬೋದು ಸ್ಟೀಲ್ ಗ್ಲಾಸಸ್ಸು ಅಪ್ಪುಗೆ ನಾನು ಯಾವ್ದು ಅದು ಎಲ್ಲನೂ ಸ್ಟೀಲಿಂದರಲ್ಲೇ ಕೊಡ್ತೀನಿ ಅವನಿಗೆ ಊಟ ಆಗಿರ್ಬೋದು ನೀರಾಗಿರ್ಬೋದು ಹಾಗಾಗಿ ಯಥೇಚ್ಛವಾಗಿ ಚಿಕ್ಕ ಚಿಕ್ಕ ಲೋಟಗಳು ಚಿಕ್ಕ ಚಿಕ್ಕ ಬೌಲ್ಗಳನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಅದನ್ನು ತಟ್ಟೆ ಸ್ಟ್ಯಾಂಡ್ ಒಳಗಡೆ ಎಲ್ಲ ಜೋಡ್ಸ್ಕೊಂಡ್ಬಿಟ್ಟಿದ್ದೀನಿ ಆದಷ್ಟು ಒಂದು ಅರ್ಧ ನಾವು ಡೈಲಿ ಯೂಸ್ ಮಾಡೋದೆಲ್ಲ ಇಲ್ಲೇ ಇದೆ ಅಂತಲೇ ಹೇಳ್ಬೋದು ಇವಾಗ ಒಳಗಡೆ ಕಿಚನ್ನು ಅದರಲ್ಲಿ ಏನೇನು ಐಟಮ್ಸ್ ಇಟ್ಟಿದ್ದೀನಿ ಅಲ್ಲಿ ಹೇಗಿದೆ ಅಂತಲೂ ತೋರಿಸ್ತೀನಿ ಅಂದರೆ ಅಲ್ಲೇನು ಐಟಮ್ಸ್ ಏನು ಜಾಸ್ತಿ ಇಟ್ಟಿಲ್ಲ ಹಾಗಾಗಿ ಆಗಿ ತೋರಿಸ್ತೀನಿ ಆ್ಯಂಡ್ ಇದು ಒಳಗಡೆ ಕಿಚನ್ ಇರೋದು ತುಂಬ ಹಳೆ ಕಿಚನ್ನು ಅದ್ರ ಮೇಲ್ಗಡೆ ಪೂರ್ತಿಯಾಗಿ ನಾನು ನಮ್ಮ ಏನು ಬರುತ್ತೆ ಹಿತ್ತಾಳೆ ಪಾತ್ರೆಗಳಾಗಿರ್ಬೋದು ತುಂಬ ದೊಡ್ಡ ದೊಡ್ಡ ಐಟಮ್ಸ್ ಪಾತ್ರೆಗಳನ್ನೆಲ್ಲ ಈ ಥರ ಇಟ್ಟು ಕವರ್ ಮಾಡಿದ್ದೀನಿ ಸೆಕೆಂಡ್ ರೋ ಅಲ್ಲಿ ಒಂದಿಷ್ಟು ಅಂದರೆ ಬಾಣಲಿ ಕುಕ್ಕರು ಆಮೇಲೆ ಇಡ್ಲಿ ಪಾತ್ರೆಗಳಾಗಿರ್ಬೋದು ಈ ಥರದ್ದು ಟ್ರೇ ಇದನ್ನೆಲ್ಲ ನಾನು ಇಲ್ಲಿ ಒಂದು ಸ್ಪೇಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಮಿಕ್ಸಿ ಆಗಿರ್ಬೋದು ನಮ್ಮ ತವಾಗಳಾಗಿರ್ಬೋದು ಆಮೇಲೆ ಒಂದಿಷ್ಟು ಮುದ್ದೆ ಪಾತ್ರೆ ಈ ಥರದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಕುಕ್ಕರು ಈ ಥರದನ್ನೆಲ್ಲ ನಾನು ಇಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಸಾಂಬಾರು ಪುಡಿನ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿಕ್ಕಿದ್ದೀನಿ ಕಬ್ಬಿನೂ ಖಾಲಿಯಾಗಿಲ್ಲ ಅದು ಕೂಡ ಅಲ್ಲೇ ಇದೆ ಆ್ಯಂಡ್ ಈ ಸೈಡ್ ಕೂಡ ಖಾಲಿ ಇತ್ತಲ್ಲ ಅಲ್ಲಿ ನಾನು ಈರುಳ್ಳಿ ಆಗಿರ್ಬೋದು ತೆಂಗಿನಕಾಯಿ ಆಮೇಲೆ ಈ ಥರ ಸಣ್ಣ ಪುಟ್ಟ ಐಟಮ್ಸು ಈ ಥರದ್ನೆಲ್ಲ ನಾನು ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಇನ್ನು ಮಿಕ್ಕಿದ್ದು ಮಿಕ್ಕಿದೇನೇನು ಇಲ್ಲ ಇದರಲ್ಲಿ ಹಾಗಾಗಿ ತುಂಬ ಏನಂದರೆ ಇಲ್ಲಿ ಮಣ್ಣು ತುಂಬ ಬೀಳ್ತಾ ಇರುತ್ತೆ ಕ್ಲೀನ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹೀಗಿತ್ತು ನಮ್ಮ ಒಂದು ಪುಟ್ಟು ಮನೆಯ ಹೋಮ್ ಟೂರ್ ಎರಡು ಕಿಚನ್ ಎರಡು ಬೆಡ್ರೂಮ್ ಒಂದು ಹಾಲ್ ಒಂದು ದೇವರ ಮನೆ ನಾವು ಮೂರು ಜನ ಇದ್ದೀವಿ ತುಂಬ ಜಾಸ್ತಿನೇ ಆಯಿತು ಆದರೂ ಪರವಾಗಿಲ್ಲ ನಿಮಗೆ ಏನು ಅನ್ನಿಸ್ತು ಈ ಮನೆ ನೋಡಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ತುಂಬ ಜನ ಕೇಳಿದ್ರಿ ಈ ಮನೆ ಬಾಡಿಗೆ ಮನೇನ ಲೀಸ್ ಮನೆನಾ ಇಲ್ಲ ಸ್ವಂತ ಮನೇನ ಹೇಳಿ 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 ಅಂತ ಹೇಳ್ತಾಯಿದ್ರಿ ಹಾಗಾಗಿ ಇದರಲ್ಲೇ ನಾನು ಅದಕ್ಕೂ ಕೂಡ ನಾನು ಉತ್ತರವನ್ನು ಕೊಡ್ತಾಯಿದ್ದೀನಿ ಈ ಮನೆ ಬಂದು ಬಾಡಿಗೆನೂ ಅಲ್ಲ ಲೀಸು ಅಲ್ಲ ಸ್ವಂತ ಮನೆಯೂ ಅಲ್ಲ ಈ ಮನೆ ಬಂದು ಅವರ ಅಜ್ಜಿ ಮನೆ ಅಂದರೆ ಅವರ ಅಮ್ಮ ಅವರ ಅಮ್ಮನ ಮನೆಯದು ನಮಗೆ ಒಂದು ಟೈಮಲ್ಲಿ ಅವ್ರ ಇಲ್ಲಿಗೆ ನಮ್ಮನ್ನು ಕರ್ಸ್ಕೊಂಡು ನಮ್ಮ ಕಷ್ಟ ಸುಖನ ನೋಡ್ತಾರೆ ಎಂಥ ಸಿಚ್ಯುವೇಶನ್ ಅಂದರೆ ನಾನು ಅವಾಗ ಪ್ರೆಗ್ನೆಂಟು ನನ್ನ ಅವರ ಅಜ್ಜಿ ಆಗಿರ್ಬೋದು ಅವ್ರ ಮಾವ ಆಗಿರ್ಬೋದು ಅವ್ರ ಅತ್ತೆ ಆಗಿರ್ಬೋದು ಅವ್ರ ಚಿಕ್ಕಮ್ಮ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆ ನಿಂತ್ಕೊಂಡ್ರು ಆ ಟೈಮಲ್ಲಿ ನನ್ನ ಪ್ರೆಗ್ನೆಂಟ್ ಟೈಮಲ್ಲಂತೂ ನಿಮಗೆ ಗೊತ್ತಿರುತ್ತೆ ತುಂಬ ವಾಮಿಟಿಂಗ್ ಆಗ್ತಾ ಇರುತ್ತೆ ಊಟ ಸರಿಯಾಗಿ ಸೇರ್ತಾರಲ್ಲ ಈ ಟೈಮಲ್ಲಿ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರ ಅಜ್ಜಿ ಮಾವ ಅವ್ರ ಅತ್ತೆ ಒಂಚೂರು ಬೇಜಾರು ಮಾಡ್ಕೊಂಡಿಲ್ಲ ನನ್ನ ಮೇಲೆ ಅಷ್ಟು ಚೆನ್ನಾಗಿ ಮಗಳ ಥರನೇ ನನ್ನ ನೋಡಿಕೊಂಡ್ರು ಆಮೇಲೆ ಈ ಮನೆ ಬಂದು ಬಾಡಿಗೆ ಕೊಟ್ಟಿದ್ದರು ಅವರು ಅಜ್ಜಿ ಆವಾಗ ಈ ಬಾಡಿಗೆ ಮನೇನ ಖಾಲಿ ಮಾಡಿಸಿ ನಮಗೆ ಅಂತ ಹೇಳ್ಬಿಟ್ಟು ಈ ಮನೇನ ಬಿಟ್ಕೊಟ್ರು ತುಂಬಾನೇ ಕಷ್ಟ ಸುಖ ನೋಡಿದ್ದಾರೆ ನಮ್ಮದು ಪ್ರತಿಯೊಂದು ಹಂತದಲ್ಲೂ ನಮ್ಮ ಕೈ ಹಿಡ್ದಿದ್ದಾರೆ ತುಂಬಾನೇ ಕೃತಜ್ಞತೆ ತಿಳಿಸ್ಬೇಕು ನಾನು ಅವ್ರಿಗೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅವ್ರಿಗೆ ಕೃತಜ್ಞತೆ ತಿಳಿಸೋದನ್ನ ನನ್ನ ಹಸ್ಬೆಂಡ್ಗಂತೂ ನೀವು ಹೇಳೋದೆ ಕೇಳದೇ ಬೇಡ ಅಷ್ಟು ಚೆನ್ನಾಗಿ ಅವ್ರನ್ನ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡು ನೀನು ಏನು ಬೇಕಾದರೂ ಮಾಡು ನಾವು ಇದ್ದೀವಿ ನೀನು ಯಾರೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರು ಅವ್ರ ಅಜ್ಜಿ ಆಗಿರ್ಬೋದು ಮಾವಂದಿರಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡ್ಗೆ ಇವತ್ತಿನವರೆಗೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದು ನಮಗೆ ತುಂಬ ಒಂದರ ದೊಡ್ಡ ಭಾಗ್ಯನೇ ಅಂತ ಹೇಳ್ಬೋದು ನಮ್ಮ ಒಂದು ಇದರಲ್ಲಿ ನನಗೆ ಈ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಕೂಡ ಸಿಕ್ಕಿದೆ ಅವ್ರಿಗೆ ಒಂದು ಕೃತಜ್ಞತೆ ತಿಳಿಸೋದಕ್ಕೆ ನೀವು ಕೇಳಿರೋಂಥ ಒಂದು ಇಷ್ಟು ಪ್ರಶ್ನೆಗೆ ನಾನು ಉತ್ತರನೂ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡ್ಕೊ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್